ಸಂಬಂಧಿಸಿದಂತೆ ಪರಿಶಿಷ್ಟ ವರ್ಗದ ವಾಲ್ಮೀಕಿ ನೌಕರರ ಸಂಘದ ರಾಜ್ಯ ಯುವ ಘಟಕ ವತಿಯಿಂದ ಸರ್ಕಾರಕ್ಕೆ ಆಗ್ರಹಪಡಿಸಲಾಗ್ತಾ ಇದೆ। ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವಂತೆ ಆಗ್ರಹಿಸಿ ಪರಿಶಿಷ್ಟ ವರ್ಗಗಳ ವಾಲ್ಮೀಕಿ ನೌಕರರ ಸಂಘದ ರಾಜ್ಯ ಯುವ ಘಟಕ ಸರ್ಕಾರವನ್ನ ಆಗ್ರಹಿಸಿದೆ। ಇಂದು ನಗರದ ಕಸಾಪ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಮನವಿಯನ್ನ ಸಲ್ಲಿಸಿದರು। ಸಾರಿಗೆ ಕಾರ್ಪೊರೇಷನ್ನ ರಾಜ್ಯದ ನಾಲ್ಕು ನಿಗಮಗಳಲ್ಲಿ ಸದ್ಯ 1.30 ಲಕ್ಷ ನೌಕರರು ದುಡಿಯುತ್ತಿದ್ದು ಇವರನ್ನ ಸರ್ಕಾರಿ ನೌಕರರನ್ನಾಗಿ ಘೋಷಿಸಬೇಕು। ಇಂದು ಹೆಚ್ಚಿನ ದುಡಿತ ಕಡಿಮೆ ಸಂಬಳ ಹಾಗೂ ಕಿರುಕುಳಕ್ಕೆ ನೌಕರರು ಬೇಸತ್ತಿದ್ದಾರೆ। ವಾಸ್ತವದಲ್ಲಿ ಸರ್ಕಾರಿ ನೌಕರರಿಗಿಂತ ಶೇಕಡಾ 4 ರಷ್ಟು ಕಡಿಮೆ ಸಂಬಳ ಪಡೆಯುತ್ತಾರೆ। ಪ್ರತಿದಿನ 75 ಲಕ್ಷ ಜನರನ್ನ ಸಾಗಿಸುವಂತ 25,000 ವಾಹನಗಳ ಚಾಲಕ ನಿರ್ವಾಹಕರ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ಸಿದ್ರಾಯಿ ಶಿಗ್ಗಿಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ। ಈ ಸಂದರ್ಭದಲ್ಲಿ ಸಿದ್ರಾಯಿ ಶಿಗ್ಗಿಹಳ್ಳಿ ನಾಗರಾಜ್ ಗುಡ್ಡಪ್ಕೋಳ್ ರಾಹುಲ್ ಹಟ್ಟಿಹಳ್ಳಿ ಭಾರತಿ ಶಿಗ್ಗಿಹಳ್ಳಿ ಈರಣ್ಣ ನಾಗೇಶ್ ಜಮಾದಾರ್ ಮಮತಾಜ್ ರಫೈ ರಾಜಶ್ರೀ ಇನ್ನು ಹಲವಾರು ಜನರು ಉಪಸ್ಥಿತರಿದ್ದರು। ಹೋರಾಟ